ನ್ಯೂ ವಿಡಿಯೋ, ನಾನು ಅಜಿತ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ಒಂದು ತಗೊಂಬಂದಿರುವಂತ ಒಂದು ಟಾಪಿಕ್ ಏನು ಅಂತ ನೋಡಿದ್ರೆ ಇಲ್ಯುಮಿನಾಟಿ. ಸೊ ಈ ಇಲ್ಯುಮಿನಾಟಿ ಟಾಪಿಕ್ನ ಎಲ್ಲರೂ ಕೂಡ ಎಲ್ಲರೂ ಒಂದು ಟೈಮ್ ಕೇಳಿರ್ತಾರೆ, ಬಟ್ 10 ವರ್ಷದ ಹಿಂದ್ಗಡೆ ಈ ಒಂದು ಪದಗಳನ್ನ ಕೇಳಿದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಗೊತ್ತಿರಲ್ಲ. ಬಟ್ ಇವಾಗ ಈ ಒಂದು ವಿಷಯ ಎಲ್ಲರೂ ಕೂಡ ಗೊತ್ತಾಗಿರುತ್ತೆ, ಬಟ್ ಇಲ್ಯುಮಿನಾಟಿ ಅನ್ನೋದಕ್ಕೆ ಅರ್ಥ ಗೊತ್ತಿರಲ್ಲ ಅಷ್ಟೇ. ಸೊ ಆ ಒಂದು ಇಲ್ಯುಮಿನಾಟಿ ಪದದ ಅರ್ಥವನ್ನು ನಾನು ತಿಳಿಸ್ಕೊಡ್ತೀನಿ. ಅಂಡ್ ಅದೇ ಥರ ಇಲ್ಯುಮಿನಾಟಿಸ್ ಯಾರು, ಈ ಸೊಸೈಟಿನ ಅವರೇ ಕ್ರಿಯೇಟ್ ಮಾಡಿದ್ರ, ಅವರು ನಮ್ಮನ್ನ ಆಳ್ತಾ ಇದ್ದಾರಾ ಇನ್ನೂ, ಬಟ್ ಯಾಕೆ ಅವರು ಹೊರಗಡೆ ಬರ್ತಾ ಇಲ್ಲ? ಈ ಗೂಗಲ್ ಅನ್ನೋದು ಇಲ್ಯುಮಿನಾಟಿನ, ಇಲ್ಲ ಈ ಅಮೆಜಾನ್ ಎಲ್ಲನೂ ಕೂಡ ನಮ್ಮನ್ನ ಆಳ್ತಾ ಇದೆಯಾ? ಯಾಕಂದ್ರೆ ನಾವು ಇವತ್ತು ಯೂಸ್ ಮಾಡೋ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳು ನಾವು ಇಷ್ಟಪಡ್ತಾ ಗೊತ್ತಿಲ್ಲ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಅದನ್ನು ನಾನು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋದಲ್ಲಿ ಹೋಗೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾನು ಮಾಡೋ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ ಗೈಸ್, ವೀಡಿಯೋದಲ್ಲಿ ಹೋಗೋಣ. ಇಲ್ಯುಮಿನಾಟಿಸ್, ಈ ಇಲ್ಯುಮಿನಾಟಿ ಅನ್ನೋದು ಪದದ ಅರ್ಥ ಏನು ಗೊತ್ತಾ? ಈ ಒಂದು ಇಲ್ಯುಮಿನಾಟಿ ಪದ ಲ್ಯಾಟಿನ್ ಪದದಿಂದ ಹುಟ್ಕೊಂಡಿದೆ. ಸೊ ಈ ಒಂದು ಇಲ್ಯುಮಿನಾಟಿ ಅಂದ್ರೆ ಅರ್ಥ ಏನು ಅಂತ ನೋಡಿದ್ರೆ ಎನ್ಲೈಟ್ಮೆಂಟ್. ಎನ್ಲೈಟ್ಮೆಂಟ್ ಅಂದ್ರೆ ಸೊ ಜ್ಞಾನೋದಯ ಪಡ್ಕೊಳ್ಳೋದು. ಸೊ ಈ ಬುದ್ಧ ಜ್ಞಾನೋದಯ ಪಡಿತಾರಲ್ವಾ, ಸೊ ಆ ತರ ಈ ಒಂದು ಸಮಾಜದಲ್ಲಿ ಇಂಥ ಒಂದು ವ್ಯಕ್ತಿಗಳು, ಇಲ್ಯುಮಿನಾಟಿಸ್ ಅನ್ನೋದು ವ್ಯಕ್ತಿಗಳು ತನ್ನ ಒಂದು ಜ್ಞಾನವನ್ನು, ಅರಿವನ್ನು ತುಂಬಾನೇ ಬೆಳೆಸ್ಕೋತಾರೆ. ಇವರು ತುಂಬಾನೇ ಓದಿರ್ತಾರೆ. ಇವರ ಜ್ಞಾನ ಯಾವ ಮಟ್ಟಿಗೆ ಇರುತ್ತಂದ್ರೆ, ಇವತ್ತು ನಾವು ಯೂಸ್ ಮಾಡೋ, ನಾವು ಬದುಕ್ತಿರೋ ವರ್ಲ್ಡ್ ನ ಕ್ರಿಯೇಟ್ ಮಾಡಿದೆ ಈ ಇಲ್ಯುಮಿನಾಟಿಸ್ ಅಂತ ತಿಳ್ಕೊಳ್ಳಿ. ಅಂಡ್ ಅದೇ ತರ ಈ ಇಲ್ಯುಮಿನಾಟಿಸ್ ಯಾವ ತರ ಉಟ್ಕೊಂಡ್ರು, ಈ ಇಲ್ಯುಮಿನಾಟಿಸ್ ಎಲ್ಲಿ ಉಟ್ಕೊಂಡ್ರು ಅಂತ ನೋಡಿದ್ರೆ ಇಸ್ರೇಲ್ ಅಲ್ಲಿ ಉಟ್ಕೊಂತಾರೆ. ಈ ಇಲ್ಯುಮಿನಾಟಿ ಹಿಸ್ಟ್ರಿ ಲಾಸ್ಟ್ ಒಂದು 15th century ಸ್ಟಾರ್ಟ್ ಆಗಿದೆ. ಒಂದು 250 years ಇಂದಾನೆ ಈ ಒಂದು ಇಲ್ಯುಮಿನಾಟಿ ಒಂದು ಸೊಸೈಟಿನ ಕ್ರಿಯೇಟ್ ಮಾಡಿದ್ದಾರೆ. 1776 ಅಲ್ಲಿ ಈ ಒಂದು ಇಲ್ಯುಮಿನಾಟಿನ ಒಂದು ಸೀಕ್ರೆಟ್ ಸೊಸೈಟಿ, ಇಲ್ಯುಮಿನಾಟಿ ಇಸ್ ಅ ಸೀಕ್ರೆಟ್ ಸೊಸೈಟಿ. ಸೊ ಇದರಲ್ಲಿ 13 ಒಂದು ರಾಯಲ್ ಕುಟುಂಬಗಳು ಸೇರಿದೆ. ಈ ಒಂದು ಇಲ್ಯುಮಿನಾಟಿ ಸೊಸೈಟಿನ ಆಡಮ್ ವಿಶುಪಿಯರ್ ಅನ್ನೋ ಒಂದು ವ್ಯಕ್ತಿ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಒಂದು ವ್ಯಕ್ತಿ ಯಾರಾಗಿದ್ರು ಅಂತ ನೋಡಿದ್ರೆ, ಒಂದು ಇಂಗ್ಲೆಂಡ್ ನ ಒಂದು ಕಾಲೇಜ್ ನಲ್ಲಿ ಒಂದು ಪ್ರೊಫೆಸರ್ ಆಗಿರ್ತಾರೆ. ಸೊ ಈ ಒಂದು ಪ್ರೊಫೆಸರ್ ಎಷ್ಟು ಅರಿವನ್ನು ತಗೊಂಡಿದ್ರು, ಅಂಡ್ ಹಾಗೆ ಆ ಜ್ಞಾನೋದಯವನ್ನು ಪಡ್ಕೊಂಡಿದ್ರು, ಆ ಒಂದು ನಾಲೆಜ್ ಇದಲ್ವಾ, ಸೊ ಈ ಒಂದು ವ್ಯಕ್ತಿಯಲ್ಲಿ ಎಷ್ಟಿತ್ತಂದ್ರೆ ಅಷ್ಟು ಇದ್ದಿದೆ. ಸೊ ಅದಕ್ಕೆ ಆ ಒಂದು ಕಾಲೇಜ್ ನಲ್ಲಿ ಇವರನ್ನು ಕೂಡ ಎಲ್ಲರೂ ಕೂಡ, ಇವರು ಮನುಷ್ಯರೇ ಅಲ್ಲ ಏಲಿಯನ್ ಆಗಿರ್ಬೋದು ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ರಂತೆ. ಯಾಕಂದ್ರೆ ಅಷ್ಟು ಜ್ಞಾನೋದಯ ಪಡ್ಕೊಂಡಂತ ಒಂದು ವ್ಯಕ್ತಿ ಆಗಿದ್ರು ಈ ಒಂದು ಆಡಮ್ ಅವರು. ಸೊ ಈ ಒಂದು ಇಲ್ಯುಮಿನಾಟಿ ಸೊಸೈಟಿನ ಇವರೇ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ 1776 ಅಲ್ಲಿ. ಅಂಡ್ ಅದೇ ತರ ಇಸ್ರೇಲ್ನ 13 ರಾಯಲ್ ಕುಟುಂಬಗಳು ಈ ಒಂದು ಇಲ್ಯುಮಿನಾಟಿ ಸೊಸೈಟಿಯಲ್ಲಿ ಇದ್ಕೊಂಡು ಈ ವರ್ಲ್ಡ್ ನ ಟೋಟಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದಾರೆ. ಸೊ ನಾವು ಎಷ್ಟು ಜನ ಇದೀವೋ ಈ ವರ್ಲ್ಡ್ ಅಲ್ಲಿ, 800 billion ಪೀಪಲ್ನ ಇವರು ಇನ್ನೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನೋಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸಣ್ಣದಾಗಿ. ಸೊ ಎಕ್ಸಾಂಪಲ್ ಅಂದ್ರೆ ಗೂಗಲ್ ತಗೋಬಹುದು. ಸೊ ನೀವು ಏನ್ ನೋಡ್ತಾ ಇದ್ದೀರಾ, ಗೂಗಲ್ ಬಂದ್ಬಿಟ್ಟು ಆಲ್ ಓವರ್. ಇವಾಗ ನೀವು ಏನು ನಿಮ್ ಲೈಫ್ ಸೈಕಲ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕೂಡ ಗೂಗಲ್ ಕಂಟ್ರೋಲ್ ಮಾಡ್ತಾ ಇದೆ. ನೀವು ಏನ್ ತಗೋಬೇಕು, ಏನ್ ನೋಡ್ಬೇಕು, ಯಾವ ಪರ್ಚೇಸ್ ನೀವು ಬೈ ಮಾಡ್ಬೇಕು, ಅದನ್ನ ನಿಮಗೆ ಆಡ್ಸ್ ಆಗಿ ಹೇಗೆ ನಿಮ್ ಕಣ್ಮುಂದೆ ಬಂದು ತೋರಿಸ್ಬೇಕು, ನಿಮ್ನ ಹೇಗೆ ಪ್ರಮೋಟ್ ಮಾಡ್ಬೇಕು, ಆ ಪ್ರಾಡಕ್ಟ್ನ ಬೈ ಮಾಡಿ ಅನ್ನೋ ಪ್ರಾಡಕ್ಟ್, ಆ ಬಯಕೆಯನ್ನು ಹೇಗೆ ತರಿಸ್ಬೇಕು ಅನ್ನೋದು ಈ ಒಂದು ಗೂಗಲ್ಗೆ ಗೊತ್ತಿದೆ. ಆ ಗೂಗಲ್ನ ಕಂಟ್ರೋಲ್ ಮಾಡ್ತಾ ಇರೋದು ಆಲ್ಫಾಬೆಟ್. ಸೊ ಈ ಆಲ್ಫಾಬೆಟ್ನ ಕ್ರಿಯೇಟ್ ಮಾಡಿದ್ದು 2 ಫೌಂಡರ್ಸ್. ಸೊ ಆ ಫೌಂಡರ್ಸ್ ಹಿಂದ್ಗಡೆ ಯಾರಿದ್ದಾರೆ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಇರೋದು ಇಲ್ಯುಮಿನಾಟಿಸ್ ಅನ್ನೋದು ನನ್ನ ಒಂದು 101% ಶೋರ್. ಸೊ ಈ ಒಂದು ಪ್ರಪಂಚವನ್ನು ಗೂಗಲ್ ಇಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಗೂಗಲ್ನ ಕ್ರಿಯೇಟ್ ಮಾಡಿದೆ ಇಲ್ಯುಮಿನಾಟಿಸ್. ಸೊ ನಮ್ಮನ್ನ ಒಂದು ಕಂಟ್ರೋಲ್ ಮಾಡೋಕ್ಕೆ ಒಂದು ಆ್ಯಪ್ ಅವರಿಗೆ ಬೇಕಾಗಿತ್ತು, ಒಂದು ಸಾಫ್ಟ್ವೇರ್ ಅವರಿಗೆ ಬೇಕಾಗಿತ್ತು, ಒಂದು ಸೊಸೈಟಿ ಅವರಿಗೆ ಬೇಕಾಗಿತ್ತು. ಸೊ ಆಗಿನ ಕಾಲದಿಂದನೂ ಇದನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ನಾವು ಕೇಳ್ಬೋದು, ಅಜಿತ್ ಯಾಕೆ ನಾವು ಯೂಟ್ಯೂಬ್ ಎಲ್ಲನೂ ಬಂದ್ಬಿಟ್ಟಿದೆ ಇವಾಗ, ನಾವು ತುಂಬಾ ಅಡ್ವಾನ್ಸ್ ಆಗಿಬಿಟ್ಟಿದ್ದೀವಿ, ಸೊ ಯಾಕೆ ನಮ್ಮನ್ನ ಕಂಟ್ರೋಲ್ ಮಾಡಬೇಕು ಅಂತ? ಇಟ್ ಈಸ್ ಟೋಟಲಿ ಬಿಸ್ನೆಸ್ ಗೈಸ್. ಸೊ ನಿಮಗೆ ನಿಮ್ಮ ತರ್ಕಕ್ಕೆ ನಿಲುಕದಂತೆ ಅಲ್ವಾ, ಇಟ್ ಇಸ್ ಕಂಪ್ಲೀಟ್ಲಿ ಬಿಸ್ನೆಸ್. ಸೊ ಅವರ ಒಂದು ಆಡಳಿತ ಇರೋ ತನಕ ಅವರು ಈ ಸೊಸೈಟಿಯಲ್ಲಿ ಎಷ್ಟು ರಿಚ್ ಆಗಿರ್ತಾರಂದ್ರೆ ಅಷ್ಟು ರಿಚ್ ಆಗಿರ್ತಾರೆ. ಅವರ ಒಂದು ಆ ಮೌಲ್ಯ ಇದೆ ಅಲ್ವಾ, ಆಸ್ತಿ, ಸೊ ಅದನ್ನ ನಾವು ಯಾವತ್ತೂ ಕೂಡ ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿಟ್ಟಿರ್ತಾರೆ. ಸೊ ಇದು ಕಂಪ್ಲೀಟ್ಲಿ ಬಿಸ್ನೆಸ್. ಸೊ ನಿಮಗೆ ಗೊತ್ತಾಗಲ್ಲ ನಾವು ಎಲ್ಲಿಂದ ಆಳಲ್ ಪಡ್ತಾ ಇದ್ದೀವಿ, ನಾವು ಏನ್ ಮಾಡ್ಬೇಕು ಡೇ ರೂಟೀನ್ ಅಲ್ಲಿ. ನೀವು ಎದ್ಬಿಟ್ಟು ಏನ್ ಮಾಡ್ಬೇಕು, ಮೊಬೈಲ್ ತೆಗಿಬೇಕು, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ನೋಡ್ಬೇಕು, ಅಲ್ಲಿಂದ ಏನಾದ್ರು ಪರ್ಚೇಸ್ ಮಾಡ್ಬೇಕು, ಫ್ಲಿಪ್ಕಾರ್ಟ್ ನ ಓಪನ್ ಮಾಡ್ಬೇಕು, ಅಲ್ಲಿ ಆಫರ್ ಕೊಟ್ಟು ಅಲ್ಲಿಂದ ಪರ್ಚೇಸ್ ಮಾಡಿಸ್ತಾರೆ.
ನೀವು ಎದ್ದಿದ್ರಿಂದ ಕೊನೆ ತನಕ ಬಿಡೋ ತನಕ ನಿಮ್ಮ ಮೊಬೈಲ್ಸ್ ಅಲ್ಲಿ ಆಡ್ಸ್ ಬರ್ತಾ ಇರ್ತದೆ, ಟಿವಿಯಲ್ಲಿ ಆಡ್ಸ್ ಬರ್ತಾ ಇರ್ತದೆ. ನೀವು ಯಾವುದೇ ಒಂದು ವಿಷಯ ತಗೊಳ್ಳಿ, ಗೂಗಲ್ ಅದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈ ಗೂಗಲ್ನ ಒಂದು ರಿಯಲ್ ಫೌಂಡರ್ಸ್ ಈ ಇಲ್ಯುಮಿನಾಟೀಸ್ ಆಗಿರ್ತಾರೆ. ಈ ಲ್ಯಾರಿ ಪೇಜ್ ಮತ್ತು ಇನ್ನೊಂದು ವ್ಯಕ್ತಿ ಇದ್ದಾರೆ, ಆ ಒಂದು ವ್ಯಕ್ತಿಗಳಲ್ಲ. ಖಂಡಿತವಾಗ್ಲೂ ಈ ಇಲ್ಯುಮಿನಾಟೀಸ್ ಈ ಒಂದು ಸೊಸೈಟಿನ ಆಳ್ತಾನೆ ಇದ್ದಾರೆ. ಸೊ ಕೊನೆ ತನಕನು ಆಳ್ತಾನೆ ಇರ್ತಾರೆ. ಈ ಒಂದು ಇಲ್ಯುಮಿನಾಟಿ ಸೀಕ್ರೆಟ್ ಸೊಸೈಟಿ ಯಾರಿಗೂ ಕೂಡ ಗೊತ್ತೇ ಇರಲ್ಲ ಅಂತ ತಿಳ್ಕೊಳ್ಳಿ. ಅಂಡ್ ಅದೇ ತರ ನಿಮಗೆ ಯಾರನ್ನಾದ್ರೂ ಅನಿಸಿದ್ಯಾ ಇಂಡಿಯಾದಲ್ಲಿ ಇಲ್ಯುಮಿನಾಟೀಸ್ ಅಂತ ಒಂದು ವ್ಯಕ್ತಿಗಳನ್ನ? ಸೊ ಇವರು ಗೋಸ್ಟ್ ಆಗಿ ಇರ್ತಾರೆ, ಯಾವತ್ತು ಕೂಡ ಹೊರಗಡೆ ಬರಲ್ಲ, ಬಟ್ ಹಿಂದ್ ಕಡೆಯಿಂದ ಏನೋ ಮಾಡ್ತಾ ಇದಾರೆ ಅಂತ ನಿಮಗೆ ಯಾವ ತರ ಗೊತ್ತಾಗಿದೆಯಾ? ಸೊ ಈ ಇಲ್ಯುಮಿನಾಟೀಸ್ ಅಲ್ಲ, ಒಂದು ಗೋಸ್ಟ್ ತರ. ಸೊ ಸತ್ತೋದಂತ ಬಾಡಿಯಲ್ಲಿ ದೆವ್ವವನ್ನು ಬರೆಸುವ ತರ. ಸೊ ನೀವೆಲ್ಲೂ ಕೂಡ ಹುಡ್ಕಕ್ಕಾಗಲ್ಲ, ಕಣ್ಣಿಗೆ ಕಾಣಲ್ಲ, ಕಣ್ಣಿಗೆ ಸಿಗಲ್ಲ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಸೊ ಅಂತ ಒಂದು ವ್ಯಕ್ತಿಗಳು ಫಸ್ಟ್ ಇಲ್ಯುಮಿನಾಟಿಯಿಂದ ಸಿಕ್ಕಿದ್ದು ಆಡಮ್ ಅವರೇ. ಸೊ ಅವ್ರನ್ನ ಕಂಡಿಡಿದ ನಂತರ 13 ಜನಗಳನ್ನ ಕಂಡಿಡಿತಾರೆ. ಆ ಒಂದು ಕಂಡಿಡಿಯುವ ಪ್ರಯತ್ನದಲ್ಲಿ ಇವತ್ತು ಕೂಡ ಕಾನ್ಸ್ಪಿರಸಿ ಥಿಯೋರಿ ಅಂತಲೇ ಇದನ್ನು ಒಂದು ಪೈರಸಿ ಆಗಿ ಬಿಟ್ಟಿದ್ದಾರೆ. ಸೊ ನಿಜವಾಗಿ ಆ ಒಂದು ಟ್ರಿತ್ನ ಹೊರಗಡೆ ಬರಕ್ಕೆ ಬಿಟ್ಟಿಲ್ಲ ಈ ಒಂದು ಸೊಸೈಟಿ ಅಂತಲೂ ತಿಳ್ಕೊಳ್ಳಿ. ಅಂಡ್ ಇಲ್ಯುಮಿನಾಟಿ ಅಂದ ತಕ್ಷಣ ನಾನು ಈ ಒಂದು ಪದಗಳನ್ನ ಹೇಳಿ ನಿಮಗೆ ಈ ಒಂದು ಪದಗಳು ನಾನು ಹೇಳಿದ ತಕ್ಷಣ ಅರ್ಥ ಆಗಿರಲ್ಲ, ಬಟ್ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ ನಂತರ ನಿಮಗೆ ಇಲ್ಯುಮಿನಾಟೀಸ್ ಅಂದ್ರೆ ಏನು, ಇಲ್ಯುಮಿನಾಟಿ ಸೊಸೈಟಿ ಅಂದ್ರೆ ಏನು, ನಾವು ಹೇಗೆ ಅವರ ಆಳ್ವಿಕೆಗೆ ಒಳಪಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಅಪ್ ಹೆಲ್ತ್, ಸ್ಪ್ರೆಡ್ ಲವ್, ಬಾಯ್ ಬಾಯ್.